ಕರಾವಳಿಯಲ್ಲಿ ಜೋರಾದ ವರುಣನ ಆರ್ಭಟ. ಮಳೆರಾಯನ ರೌದ್ರ ನರ್ತನಕ್ಕೆ ಜನಜೀವನ ಅಸ್ತವ್ಯಸ್ತ. ಕರಾವಳಿ ಜನರನ್ನ ನಿರಂತರವಾಗಿ ಕಾಡುತ್ತಿರುವ ವರುಣ. ಮುಂಗಾರು ಮಳೆ ಆರಂಭ ಆದಾಗಿನಿಂದಲೂ ಕೂಡ ಮಳೆರಾಯ ರೌದ್ರ ನರ್ತನವನ್ನ ತೋರ್ತಾ ಇದ್ದಾನೆ. ಎಸ್ಪೆಷಲಿ ಉತ್ತರ ಒಳನಾಡು ಅಥವಾ ಈ ಕರಾವಳಿ ಭಾಗಗಳಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಮಳೆ ಆರಂಭ ಆದಾಗಿನಿಂದಲೂ ಕೂಡ ನಿರಂತರವಾಗಿ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗ್ತಾ ಇದೆ. ಈಗಲೂ ಕೂಡ ಮತ್ತೆ ಮೂರ್ನಾಲ್ಕು ದಿನಗಳ ಕಾಲ ಈ ರೆಡ್ ಅಲರ್ಟ್ ಅನ್ನೋದು ಮತ್ತೆ ಮುಂದುವರಿಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಿರಂತರವಾಗಿ ಸುರಿತಾ ಇರುವಂತಹ ಈ ಮಳೆಯಿಂದಾಗಿ ಅಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕರಾವಳಿಯಲ್ಲಿ ವರುಣನ ಆರ್ಭಟ ಜೋರಾಗಿದೆ, ಜನಜೀವನ ಅಸ್ತವ್ಯಸ್ತವಾಗಿದೆ. ನಿರಂತರವಾಗಿ ವರುಣ ಕಾಡ್ತಾ ಇದ್ದಾನೆ ಜನರಿಗೆ. ಹೀಗಿರುವಾಗ ಇಂದಿನಿಂದ ಮತ್ತೆ ಮಳೆ ಆರ್ಭಟ ಜೋರಾಗಿ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಮುಂದಿನ 4-5 ದಿನ ಕರಾವಳಿಗೆ ಭಾರಿ ಮಳೆಯ ಮುನ್ಸೂಚನೆ ಸಿಕ್ಕಿದೆ. ಈಗಾಗಲೇ ಕಳೆದೊಂದು ವಾರದಿಂದ ಕರಾವಳಿಯಲ್ಲಿ ಮಳೆ ಸುರಿತಾ ಇದೆ. ಅನೇಕ ಕಡೆ ಪ್ರವಾಹದ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಈ ನಡುವೆ ಮತ್ತೆ 4-5 ದಿನ ಭಾರಿ ಮಳೆಯ ಅಲರ್ಟ್ ಹೊರಡಿಸಲಾಗಿದೆ. ಕರಾವಳಿಯ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿಯ ಎಲ್ಲಾ ಜಿಲ್ಲೆಗಳ ಬಹುತೇಕ ಕಡೆ ಗುಡುಗು ಮಿಂಚಿನ ಸಹಿತ ಭಾರಿ ಮಳೆಯ ಎಚ್ಚರಿಕೆಯನ್ನು ನೀಡಲಾಗಿದೆ. ಇಂದು ಆರೆಂಜ್, ನಾಳೆ ಯೆಲ್ಲೋ ಅಲರ್ಟ್, ಬಳಿಕ ಮತ್ತೆರಡು ದಿನ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಅಂದರೆ ಮಳೆ ಹೆಚ್ಚು ಕಡಿಮೆ ಆಗ್ತಾ ಇದೆ, ಆದರೆ ಕಂಟಿನ್ಯೂಸ್ ಆಗಿ ಮಳೆ ಇದ್ದೇ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಉತ್ತರ ಒಳನಾಡಿನ ದಕ್ಷಿಣ ಒಳನಾಡಿಗೂ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಮುಂದುವರಿಯಲಿದ್ದು ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ತಿಳಿಸಿದ್ದಾರೆ. ನೋಡಿದ್ರಲ್ವಾ ಯಾವ ರೀತಿ ಮಳೆರಾಯ ಪ್ರವಾಹದ ಭೀತಿಯನ್ನ ಉಂಟು ಮಾಡ್ತಾ ಇದ್ದಾನೆ. ಒಂದು ವರ್ಷ ಮಳೆ ಇಲ್ಲದೆ ನಾವು ತತ್ತರಿಸಿ ಹೋಗಿದ್ವಿ, ಆದರೆ ಇದೀಗ ಹಿಡಿದಂತಹ ಮಳೆ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಒಂದ್ಸಾರಿ ಮಳೆ ಇಲ್ಲ ಅಂತ ಕೊರಗ್ತಾ ಇದ್ರೆ ಮತ್ತೊಂದ್ಸಾರಿ ಮಳೆ ಹೆಚ್ಚಾಯ್ತು ಅಂತಲೂ ಕೂಡ ಆತಂಕ ಪಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ.